ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ನನ್ನ ದೇವಸೇನೆಗೂ ಕೂಡ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಹದಿನಾರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಶಾರ್ವರಿ ಸಂವತ್ಸರೆ ಉತ್ತರಾಯಣೆ ಹೇಮಂತ ಋತು ಪೌಷಮಾಸೆ ಶುಕ್ಲ ಪಕ್ಷದ ತೃತೀಯ ತಿಥಿ ಶತಭಿಷ ನಕ್ಷತ್ರ ವ್ಯತಿಪಾತ ಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ ಅಮೃತ ಕಾಲ ಬಂದು ಮಧ್ಯರಾತ್ರಿ ಬರೋದ್ರಿಂದ ಅದರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ ಬನ್ನಿ ಇವತ್ತು ಈ ಒಂದು ಮೂಗುತಿಯನ್ನ ಎಲ್ಲರೂ ಧರಿಸುವ ಹಾಗಿಲ್ಲ ಸರ್ವನಾಶವೇ ಹೌದು ಮಕ್ಕಳೇ ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಒಂದು ಪ್ಯಾಷನ್ ಇವತ್ತು ದುಡ್ಡಿನ ಆರ್ಭಟ ಸಂಪಾದನೆ ಸ್ಟೇಟಸ್ಸು ವಾಹ್ ಹ್ಞೂ ಆನತಕ್ಕಂಥ ಭಾವಾರ್ಥದಲ್ಲಿ ಮುಳುಗಿರ್ತಾರೆ ಆದರೆ ಒಂದು ಮೂಗುತಿ ಧರಿಸಬೇಕಾದರೆ ಅದಕ್ಕೊಂದು ಲೆಕ್ಕಾಚಾರಗಳಿದೆ ಮೂಗುತಿ ಎಲ್ಲರೂ ಹಾಕ್ಬೋದು ಎಲ್ಲರೂ ಹಾಕ್ಲೇಬೇಕು ನಮ್ಮ ಕರ್ನಾಟಕದ ಸಂಪ್ರದಾಯದ ದೊಡ್ಡ ನಿಯಮವೆಂದರೆ ಮೂಗುತಿ ಧರಿಸದ ಕನ್ನಡತಿ ಇಲ್ಲ ಅದೊಂದು ಮೂಗುತಿ ಅನ್ನೋದೇ ನಮ್ಮ ಕನ್ನಡದವರು ಅಂತ ಬೇಗ ಹೇಳ್ಬೋದು ಅದೊಂದು ಒಂದು ಕದರ್ ಅದು ಅದೊಂದು ಒಂದು ಪ್ರೆಸ್ಟೀಜ್ ಅದೊಂದು ಅದೊಂದು ಸ್ಟೇಟಸ್ ಅದು ಹೌದು ಮಕ್ಕಳೇ ಎಂಥ ಸ್ತ್ರೀಯಾದರೂ ಮೂಗುತಿಯನ್ನು ಧರಿಸಲೇಬೇಕು ಆಗಲೇ ಅದೊಂದು ಚೆಂದ ಆಗಲೇ ಮದುವೆ ಮನೆ ಜವಾಬ್ದಾರಿ ಕುಟುಂಬ ಅದೊಂದು ಮೂಗುತಿ ಧರಿಸೋದು ಕೂಡ ಒಂದು ಕಲೆ ಕೆಲವ್ರಿಗೂ ಒಂಥರ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಮೂಗುತಿಯನ್ನು ಹಾಕ್ತಾರೆ ಅಲ್ಲೊಂದು ಗಾಂಭೀರ್ಯ ಬಂದ್ಬಿಡುತ್ತೆ ಕಳಾದೇವಿ ಸರಸ್ವತಿ ಜ್ಞಾನ ಸರಸ್ವತಿ ತಾಂಡವವಾಡತಕ್ಕಂಥ ಕರುನಾಡಿನ ಭುವನೇಶ್ವರಿ ಓಡಾಡಿದಂಥ ಜಾಗ ಇದು ವಿದ್ಯಾರಣ್ಯ ತೀರ್ಥರು ಓಡಾಡಿದಂಥ ಜಾಗ ಇದು ಅಂಥದ್ದೊಂದು ಶಕ್ತಿಯನ್ನು ದಯಪಾಲಿಸ್ತಕ್ಕಂಥದ್ದುಂಟು ಎಲ್ಲರೂ ಧರಿಸ್ಬೇಕಾದರೆ ಒಂದು ಮೂಗುತ್ತಿ ಮಾತ್ರ ನೆನಪಿಟ್ಕೊಳ್ಳಿ ದಯಮಾಡಿ ಚೆಕ್ ಮಾಡಿ ಧರಿಸಿ ಸುಮ್ಮನೆ ಅಲ್ಲ ಹೌದು ವಜ್ರದ ಮೂಗುತಿಯನ್ನು ಧರಿಸೋ ಹಾಗಿಲ್ಲ ಎಲ್ಲರೂ ನಿಮ್ಮ ಜಾತಕ ಪರಾಮರ್ಶೆ ಮಾಡದೆ ರಾಶಿ ಕುಂಡಲಿ ನಕ್ಷತ್ರ ಭಾವ ಭಾವಲಗ್ನ ಲಗ್ನ ಲಗ್ನಾಧಿಪತಿ ಇವುಗಳೆಲ್ಲವನ್ನ ನೋಡಿಯೇ ಧರಿಸ್ಬೇಕು ವಜ್ರವನ್ನ ಧರಿಸಿದರೆ ಎಷ್ಟು ಲಕ್ಷ್ಮಿ ಸಂಪ್ರೀತಳಾಗುತ್ತಾಳೋ ಅಷ್ಟೇ ಜ್ಯೇಷ್ಠಾಲಕ್ಷ್ಮಿ ಕೂಡ ಎಡವಟ್ಟಿನ ಭಾವ ಹೊಂದಿರುತ್ತದೆ ಜಾಗ್ರತೆ ಅಲ್ಲೊಂದು ಅವಮಾನ ಅಲ್ಲೊಂದು ಅಪಮಾನ ತುಂಬ ಜನ ನಾನು ನೋಡಿದ್ದೇನೆ ವಜ್ರದ ಮೂಗುತ್ತಿದ್ದು ತುಂಬ ಆಸೆ ಪಟ್ಟು ಕಷ್ಟಪಟ್ಟು ದುಡ್ಡು ಸೇರಿಸಿ ಹಾಕಿಕೊಂಡ ಮೇಲೆ ಅನುಭವಿಸಿದಂಥ ನೋವು ಗಂಡನ ವಿಚಾರದಲ್ಲಿ ಅಲ್ಲೊಂದು ಎಡವಟ್ಟು ತುಂಬ ತಾಯಂದರು ನನ್ನ ವರ್ಷಗಟ್ಟಲೆ ಅನುಭವದ ಸಾರಾಂಶವನ್ನು ಕಡಿಮೆ ಅಂದರೂ ಒಂದು ಎರಡರಿಂದ ಮೂರು ಲಕ್ಷ ಜಾತಕಗಳನ್ನು ಪರಾಮರ್ಶಿಸಿದ್ದೇನೆ ಮಕ್ಕಳು ಒಂದು ನಿತ್ಯ ಒಂದು ಇನ್ನೂರಿಂದ ಮುನ್ನೂರು ಜಾತಕ ನೋಡ್ತಿದ್ದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಆ ರಿಸರ್ಚ್ ಅಂತಿಂಥ ಕಟ್ಟಿಂಗ್ಸ್ ಅಲ್ಲ ಓ ಇದು ಹಿಂಗೆ ಆಗಿದೆ ಇದೇ ಥರ ಆಗಿದೆ ಆ ಅನುಭವದ ಆಧಾರದ ಮೇಲೆ ಹೇಳ್ತಿದ್ದಾನೆ ವಜ್ರದ ಮೂಗುತ್ತಿ ಧರಿಸ್ತೀರಿ ಅಂದ್ರೆ ತುಂಬಾ ಜಾಗ್ರತೆ ಅಲ್ಲೆಲ್ಲೋ ನಿಮ್ಮ ಯಜಮಾನನ ದಾರಿ ತಪ್ಪಿಸುತ್ತದೆ ನಿಮ್ಮ ಮೇಲೆ ಅಪವಾದ ಬಂದಿದೆ ಕೆಟ್ಟ ಹೆಸರು ಬಂದಿದೆ ವಕ್ರಗತಿಯಾಗಿದೆ ವಕ್ರಫಲವಾಗಿ ನಿಮ್ಮನ್ನ ನೋಡ್ತಿದ್ದಾರೆ ಜೀವನ ವಕ್ರವಾಗಿ ನಿಂತು ಬಿಟ್ಟಿದೆ ಕವಲು ದಾರಿಯಾಗಿ ನಿಂತು ಬಿಟ್ಟಿದೆ ಎರಡು ದಾರಿ ಎರಡು ದೋಣಿ ಕಾಲಿಟ್ಟವನು ಮುಳುಗುದ ಅಂತಕ್ಕಂಥದ್ದು ನೀವು ಎರಡು ಬದುಕು ಹೆಸರು ಎಲ್ಲಿಗೋ ತಗೊಂಡೋಗಿ ಮುಳುಗು ನೀರು ತಂದಿಡತಕ್ಕಂಥದ್ದಂತೂ ನಿಶ್ಚಿತ ವಜ್ರದ ಮೂಗುತಿ ಅಷ್ಟೊಂದು ಎಷ್ಟು ರಾಜಯೋಗವನ್ನು ತಂದು ಕೊಡುತ್ತದೋ ಆಷ್ಟೇ ಕೆಳಗಡೆನೂ ಹಾಕ್ಬಿಡುತ್ತದೆ ಹೌದು ಮಕ್ಕಳೇ ಧರಿಸು ಆಗಿಲ್ಲ ವಜ್ರದ ಮೂಗುತಿ ನೆನಪಿಟ್ಟುಕೊಳ್ಳಿ ಕೇಳಿ ಹಿರಿಯರನ್ನ ಕೇಳಿ ನಮಗೆ ಆಗ್ ಬರುತ್ತಾ ಯಾರೋ ಎಲ್ಲೋ ಅಡ್ವರ್ಟೈಸ್ಮೆಂಟ್ ಕೊಟ್ಟ ಹೇಳ್ದ ಹಾಕ್ಬಿಡಿ ವಜ್ರ 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 ಇಸ್ ದಿಸ್ ಅಂತ ಹೇಳ್ತಾರೆ ಇವತ್ತಿಗೂ ನನಗೆ ನೆನಪಿದೆ ಬಹುದೊಡ್ಡ ಆತ್ಮೀಯ ಕುಟುಂಬ ತುಂಬ ಆತ್ಮೀಯ ಕುಟುಂಬ ಆ ಕುಟುಂಬದಲ್ಲಿ ಆ ವ್ಯಕ್ತಿ ಯಾವುದೋ ವ್ಯವಹಾರ ಮಾಡಿದರೆ ಗಣ ಅವ್ರ ಯಜಮಾನ್ರಿಗೆ ಪ್ರೈಸ್ ಬಂದಿದೆ ಬನ್ನಿ ಅಂತ ಹೇಳಿಬಿಟ್ಟು ಹೋಟೆಲ್ ಒಂದು ಫಂಕ್ಷನಲ್ಲಿ ವಜ್ರದ ಮೂಗುತಿಯನ್ನು ಕೊಟ್ಟಿದ್ದಾರೆ ಹಾಕ್ಕೊಂಡ್ರು ಸುಮಾರು ನನಗೆ ಒಂದು ಹದಿನೈದು ದಿನದ ಒಂದು ಹೆಚ್ಚು ಕಡಿಮೆ ಏನಕ್ಕೂ ಹೋಗಿದ್ದೆ ಅಕ್ಕ ಹೇಳಿದು ಮೂಗು ಪಳಪಳ ಅಂತಿದೆ ಅಂತ ಚೂಡಪ್ಪ ಮೀ ಮಾಮ ತೀಸಿಚ್ಚೆ ಎದು ಪ್ರೈಸ್ ಒಚ್ಚಿಂದಂಟ ಅಂತ ಹೇಳ್ಬಿಟ್ಟು ಆ ತಾಯಿ ಜೀವ ಆ ಮೂಗು ಬಟ್ಟು ನೋಡ್ತಿದ್ದಾಗೆ ಯಾಕೋ ಏನೋ ಕಾಣಿಸ್ತು ನನಗೆ ಅಕ್ಕ ಜಾಗ್ರತೆ ತೀಸ್ಬಿಟ್ಟೆ ತೆಗೆದಿಟ್ಬಿಡಕ್ಕ ಬಿಡಕ್ಕ ಯಾಕೋ ನನಗೆ ಜಕ್ ಮಾಡದೆ ಹಾಕ್ಬಿಟ್ಟಿದ್ದೀಯಾ ಅಂತ ಏನಿಲ್ಲ ಬಿಡಪ್ಪ ಅಂತ ಸರಿ ನಾನು ಮರ್ತೋದೆ ಅದೊಂದು ನಾರ್ಮಲ್ ಟಾಕ್ ಇತ್ತು ಅಷ್ಟೇ ತುಂಬ ದೊಡ್ಡ ಆಗರ್ಭ ಶ್ರೀಮಂತಿಕೆ ಹೆಸರು ಕಷ್ಟಪಟ್ಟು ಆ ಮನುಷ್ಯ ಆ ಮಟ್ಟಕ್ಕೆ ಬಂದಂತ ಗೌರವ ಅಂತ ತಂದೆ ಜೀವ ತುಂಬಾ ಗೌರವ ಕೂಡ ಆ ಒಂದು ಬಾರಿ ಅಶುದ್ಧ ಮಾತು ಅಶುದ್ಧ ಆಲೋಚನೆ ನಾನು ನೋಡಿಲ್ಲ ಅಂತ ಒಂದು ಗೌರವನೀಯ ವ್ಯಕ್ತಿ ಒಂದು ಕಾಲಘಟ್ಟಕ್ಕೆ ಸುಮಾರು ಒಂದು ವರ್ಷ ಎರಡು ವರ್ಷ ಏನೋ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಒಂದ್ ಎರಡು ಮೂರು ವರ್ಷ ಆದ್ಮೇಲೆ ಹೋಗ್ಬೇಕಾದಂತ ಪರಿಸ್ಥಿತಿ ಹೋದಾಗ ಮುಗ್ಬಟ್ಟು ಇರ್ಲಿಲ್ಲ ಆ ಅಕ್ಕನ ಮುಖದಲ್ಲಿ ಆನಂದ ನೋಡ್ಲಿಲ್ಲ ಕೈಯಲ್ಲಿ ಒಂದು ಮಗು ಇತ್ತು ಆ ಮಗುಗೆ ತಿನ್ನಿಸ್ತಿದ್ರು ಕಣ್ಣು ತುಂಬ ಯಾಕೋ ಒಂಥರ ನೀರು ನಾನು ನೋಡಿದ ತಕ್ಷಣ ಮಾತು ಬಿಕ್ಕಿ ಒಂದು ಒಂದು ರೀತಿ ಉಕ್ಕಿ ಕಣ್ಣಲ್ಲಿ ನೀರು ಯಾಕಕ್ಕ ಏನಾಯಿತು ಅಂತ ಹೇಳಿದೆ ಏನೋಪ್ಪ ಇನ್ನೊಂದು ಮೂರು ವರ್ಷ ಹಿಂದೆ ಬಂದಿದ್ದೆ ನೀನು ಈ ಥರ ಹೇಳಿದ್ದೆ ನನಗೆ ಯಾಕೋ ಅದು ಅರ್ಥ ಆಗಲಿಲ್ಲ ನಮ್ಮ ಮನೆಗೆ ಇನ್ನೊಂದು ಮೂಗು ಬಿಟ್ಟು ನಿಮ್ಮ ಅಣ್ಣ ತಂದಿಟ್ಟು ಬಿಟ್ಟಿದ್ದಾನಪ್ಪ ಮೂಗು ಬಟ್ಟ ಏನಕ್ಕ ಹೇಳ್ತಿದ್ದಿ ಅಂತ ನೋಡಪ್ಪ ನಿಮ್ಮಣ್ಣ ಈ ಥರ ಇನ್ನೊಂದು ಬದುಕು ಅವ್ರದೇ ಮಗು ಇದು ನಾನು ಪಾಲಿಸ್ತಿದ್ದೀನಿ ಅಂತ ಆ ವಜ್ರ ಅಂಥದ್ದಾ ಮಾಡಿಸ್ಬಿಡ್ತಪ್ಪ ಮನೆ ಛಿದ್ರ ಛಿದ್ರ ಆಗ್ಬಿಡ್ತು ತುಂಬಾ ನಷ್ಟಗಳಾಗ್ಬಿಡ್ತು ನಿನ್ನ ಮಾತಾಗಿ ನೆನಪಿಸ್ಕೊಂಡೆ ತಗೊಂಡೋಗಿ ಪದ್ಮಾವತಿ ಗುಂಡಿನಲ್ಲಿ ಹಾಕ್ಬಿಟ್ಟೆ ನೀನು ಹೇಳಿದ್ದೆ ಅಕ್ಕ ಇದನ್ನ ಹಾಕ್ಬಿಡು ಇದು ಯಾಕೋ ನಿಮ್ಮನೆ ಸೇರ್ತಕ್ಕಂಥದ್ದಲ್ಲ ನಮ್ಮ ನಮ್ಮನಲ್ಲಿ ಇರತಕ್ಕಂಥದ್ದಲ್ಲ ಈ ಲಕ್ಷ್ಮಿಗೆ ಪದ್ಮಾವತಿ ಬಂದ್ಬಿಟ್ಟಿದಪ್ಪ ಅಂತ ಅಂಥದ್ದೊಂದು ಎಡವಟ್ಟು ಇಲ್ಲ ಅಪವಾದ ಅಲ್ಲೊಂದು ನೋವು ಸಂಕಟ ಗಂಡನ ವಿಚಾರದಲ್ಲಿ ಸಂಸಾರದ ವಿಚಾರದಲ್ಲಿ ಲಕ್ಷ್ಮಿ ವಿಚಾರದಲ್ಲಿ ಸಂಪಾದನೆ ಶ್ರೀಮಂತಿಕೆ ವಿಚಾರದಲ್ಲಿ ಬಡದಾಕಿ ಬಿಡುತ್ತದೆ ಮಕ್ಕಳೇ ಜಾಗೃತೆ ವಜ್ರವನ್ನ ಆಯ್ಕೆ ಮಾಡೋದು ಹಾಕೊಳ್ಳೋದು ವಜ್ರದ ಉಂಗ್ರ ಹಾಕೋತೀನಿ ವಜ್ರದ ಹಾರ ಹಾಕೋತೀನಿ ವಜ್ರದ ನೆಕ್ಲೆಸ್ ಹಾಕೋತೀನಿ ಥಿಂಕ್ ಟೆನ್ ಟೈಮ್ಸ್ ಅಲ್ಲ ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದ್ದಾಗಬಾರದು ರಸ ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕಸ ತಂದು ಮನೇಲಿ ಇಟ್ಕೋಬೇಡಿ ಹೌದು ಇವತ್ತು ರಸದ ಹೆಸರಿನಲ್ಲಿ ಅದು ಇದು ಅಂತ ನೂರಾರು ಜನ ನೂರೆಂಟು ಉತ್ಪನ್ನಗಳ ಹೆಸರಿನಲ್ಲಿ ಏನೇನೋ ಮಾಡ್ತಿದ್ದಾರೆ ಆದರೆ ನಿಜ ಹೇಳಬೇಕಂದ್ರೆ ಕಸಾನೇ ಅದು ನಮ್ಮದು ರಸ ಅಂತ ನೀವು ಪ್ರೂವ್ ಮಾಡಿದ್ದೀನಿ ಲಕ್ಷಾಂತರ ಜನರ ಆರೋಗ್ಯಕ್ಕೆ ಸಂಜೀವಿನಿ ನಮ್ಮ ಶಂಕರಾಮೃತ ಆಗಿರ್ತಕ್ಕಂಥದ್ದು ದಯಮಾಡಿ ನಿಮಗೆ ಆ ವಜ್ರ ಬೇಕೋ ವಜ್ರವಿಲ್ಲದಂತ ನನ್ನ ಶಂಕರಾಮೃತ ಬೇಕೋ ನಿರ್ಧಾರ ಮಾಡಿ ದಯಮಾಡಿ ಮೂಗುಬಟ್ಟು ಹಾಕ್ತೀರಿ ಹಾಕ್ಕೊಳ್ಳಿ ಆದರೆ ವಜ್ರದ ಮೂಕುತಿ ಹಾಕಬೇಕಾದ್ರೆ ಹತ್ತು ಬಾರಿ ಕೇಳಿ ಮಾಡಿ ಹಿರಿಯರನ್ನ ಕೇಳಿ ನಿಮ್ಮ ಮನೆತನಕ್ಕೆ ಬಂದಿದೆಯಾ ಕುಟುಂಬದಲ್ಲಿ ಯಾರಾದರೂ ಹಾಕಿದ್ರ ಹಾಕಿರೋರ್ಗೇನಾದರೂ ಸಮಸ್ಯೆ ಆಗಿತ್ತಾ ಜಾಗ್ರತೆ ಮಕ್ಕಳೇ ಜಾಗ್ರತೆ ವೆರಿ ಕೇರ್ಫುಲ್ ಒಳ್ಳೆದಾಗ್ಲಿ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ಮೇಷರಾಶಿ ಚಂದ್ರ ಸಾಲದಲ್ಲಿದ್ದಾನೆ ಸ್ವಲ್ಪ ದರ್ಪ ದಾಶ್ಯ ನುಗ್ಗಣ ಉಗ್ಗಣ ಮಾಡೋಣ ಅನ್ನತಕ್ಕಂಥ ಒಂದು ಪ್ರಭಾವಕ್ಕೊಳಗಾಗ್ತೀರಾ ತೊಂದರೆ ಏನಿಲ್ಲ ಚೆನ್ನಾಗಿದೆ ಆಗುತ್ತೆ ರಕ್ಷಣಾಧಿಕಾರಿಗಳಿಗೆ ಭರ್ಜರಿ ಬೇಟೆ ವೃಷಭ ರಾಶಿ ಗುರು ಬೇರೆ ನೀಚ ಮಕ್ಕಳೇ ರಾಹುಸಾರದಲ್ಲೇ ಇದ್ದಾನೆ ನಾನು ಹೇಳಿದ್ನಲ್ಲ ಈ ವ್ಯಾಕ್ಸಿನ್ ಮೂರು ತಿಂಗಳು ನಾಲ್ಕು ತಿಂಗಳು ಅದು ಇದು ಅಂತ ತಂದುಬಿಟ್ಟಿದ್ದಾರೆ ನಿಜವಾಗ್ಲೂ ಅದು ಪ್ರಯೋಗವಾಗಿದೆಯಾ ಅದು ರಿಸಲ್ಟ್ಸ್ ಕೊಡುತ್ತಾ ಅದು ಫಿಫ್ಟಿ ಪರ್ಸೆಂಟ್ ಅಂತ ಒಬ್ಬ ಸಿಕ್ಸ್ಟಿ ಪರ್ಸೆಂಟ್ ಅಂತ ಒಬ್ಬ ಏನೋ ಕನ್ಫ್ಯೂಷನ್ಗಳು ಅವರಿಗೇ ಅದು ಗೊತ್ತಿಲ್ಲ ಯಾವ ರೀತಿ ಕೊಡಬೇಕು ಅದನ್ನ ತೊಗೊಂಡ್ಮೇಲೆ ಏನಾದರೂ ಸೈಡ್ ರಿಯಾಕ್ಷನ್ ಆಗುತ್ತಾ ಇನ್ನೇನಾದರೂ ಕಡಿಮೆ ಅಂದರೆ ಎರಡು ಮೂರು ವರ್ಷ ಅದರ ಮೇಲೆ ಪ್ರಯೋಗ ಆಗಬೇಕು ಮಕ್ಕಳೇ ಏನೂ ಆತುರ ಆತುರದಲ್ಲಿ ತಗೊಳ್ತಕ್ಕಂಥ ಮದ್ದುಗಳಲ್ಲ ಅದಕ್ಕೆ ನಮ್ಮ ಆಯುರ್ವೇದವನ್ನು ನಾವು ಯಾವಾಗಲೂ ಏನು ಹೇಳ್ತೇವೆ ಅಂದರೆ ಅದೊಂದು ದೈವಿಕ ನಮ್ಮ ಆಯುರ್ವೇದ ಉತ್ಪನ್ನ ನೆನಪಿಟ್ಕೊಳ್ಳಿ ಒಳ್ಳೇದು ಮಾಡಲ್ಲ ಅಂದರೂ ಕೆಟ್ಟದ್ದು ಮಾಡಲ್ಲ ಮಕ್ಕಳೇ ಸೈಡ್ ಎಫೆಕ್ಟ್ಸ್ ಇಲ್ಲ ಎಷ್ಟು ಜನಕ್ಕೆ ಬೇಜಾರು ಮಾಡ್ಕೋಬೇಡಿ ಡಯಾಬಿಟಿಸ್ ಟ್ಯಾಬ್ಲೆಟ್ ತೊಗೊಂಡಿರೋರು ಇನ್ಸುಲಿನ್ ತೊಗೋತಿರೋರು ಥೈರಾಯ್ಡ್ಗೆ ಟ್ಯಾಬ್ಲೆಟ್ಸ್ ತೊಗೋತಿರೋರು ಇಲ್ಲ ಈ ಲಿವರ್ ಪ್ರಾಬ್ಲಮ್ಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಗೆ ಕಿಡ್ನಿ ಪ್ರಾಬ್ಲಮ್ಗೆ ಇನ್ನೊಂದು ಬೇಡ ಆ ಆ ಒಂದು ಕಿಡ್ನಿಗೆ ಡಯಾಲಿಸಿಸ್ ಮಾಡಿಸ್ಕೊತಿರೋರು ಕೈಯನ್ನು ನೋಡಿದ್ದೀರಾ ಡಯಾಲಿಸಿಸ್ ಮಾಡಲೇಬೇಕು ಅಂತ ಹೇಳ್ತಾರೆ ನಿಜವೇ ಮಾಡಿದ ಮೇಲೆ ಅವ್ರು ಆಗಿರೋ ಶಕ್ತಿಯನ್ನು ನೋಡಿದ್ದೀರಾ ಏನಾಗಿದೆ ಅನ್ನೋದು ಗೊತ್ತಿದೆಯಾ ಅದು ಇನ್ನೊಂದಷ್ಟು ಸೈಡ್ ಎಫೆಕ್ಟ್ಸ್ ಇವತ್ತು ಆ ಥರದ ಒಂದು ಸೈಡ್ ಎಫೆಕ್ಟ್ ಪ್ರಭಾವ ಇರುತ್ತೆ ಜಾಗ್ರತೆಯಿಂದ ಹೆಜ್ಜೆ ಹಾಕಿ ಇಟ್ಸ್ ಇಸ್ ಅ ಪ್ಯೂರ್ ಕನ್ಫ್ಯೂಷನ್ ಸ್ಟೇಟಸ್ ಜಾಗ್ರತೆ ಸ್ವಲ್ಪ ದಿನ ಕುಜಾ ರಾಹು ಶನಿ ಕೇತು ಆ ಶುಕ್ರ ಬೇರೆ ಹೇಳ್ಕೊಂಡು ನೋಡ್ತಿದ್ದಾನೆ ಜಾಗ್ರತೆ ಮಕ್ಕಳೇ ಸ್ವಲ್ಪ ಈ ನಾನ್ ವೆಜ್ ಐಟಮ್ಸನ್ನು ಎಸ್ಪೆಷಲಿ ಅಕ್ಕಿ ಜ್ವರ ಈ ಚಿಕನ್ ಸ್ವಲ್ಪ ದಿನ ಕಂಟ್ರೋಲ್ ಮಾಡಿ ಪಾಪ ಅದನ್ನು ಗತಿ ಏನಾಗುತ್ತೋ ಭಗವಂತ ಅಂತ ಯೋಚನೆ ಎಷ್ಟು ನಷ್ಟಗಳಾಗುತ್ತೋ ರಾಮಚಂದ್ರ ಕಾಪಾಡಬೇಕು ಮಿಥುನ ರಾಶಿ ಚೆನ್ನಾಗಿದೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರಾವೆಲ್ಸ್ ವೆಹಿಕಲ್ಸ್ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಇಂಥ ವಿಭಾಗಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿರೋ ಕರ್ಕಾಟಕ ರಾಶಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಯಾರೋ ಮಾಟ ಮಂತ್ರ ತಂತ್ರ ಪ್ರಯೋಗ ಏನೋ ಕಟ್ಟಾಕದಾಗ ಏನೋ ಮಾಡೋ ಕೆಲಸ ಆಗ್ತಿಲ್ಲ ಅನ್ನೋ ಥರ ವಿಪರೀತ ಭೀತಿ ಇಲ್ಲ ವಿಪರೀತ ದುಡುಕು ಈ ತರದೊಂದು ಪ್ರಭಾವದ ಛಾಯೆ ಅದರಿಂದ ಹೊರಗಡೆ ಬರಲಿಕ್ಕೆ ಆದಷ್ಟು ಇವತ್ತು ದುರ್ಗಾ ಆರಾಧನೆ ಮಾಡಿ ಇನ್ನೂ ಭೀತಿ ಇದೆ ಹೇಳಿದೇನಲ್ವಾ ಯಾತಿ ಯಂತ್ರ ಅಂತ ಆ ಭೀತಿ ಹೋಗ್ಲಾಡಿಸ್ಲಿಕ್ಕೆ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಸಿಂಹರಾಶಿ ಅಡ್ಡದಾರಿಯಲ್ಲಿ ಹೋಗಿಸ್ಲಿಕ್ಕೆ ಇಲ್ಲ ಹೋಗ್ಲಿಕ್ಕೆ ಪ್ರಚೋದನೆ ಒಂದಾಗುತ್ತೆ ಬೇಡ ಮಕ್ಕಳೇ ಸರಿದಾರಿ ಹೋಗೋ ಓದವರೇ ಇಲ್ಲ ಅಂತೆ ಇನ್ನು ಅಡ್ಡ ದಾರಿಲ್ ಹೋದವ್ರು ಇರ್ತಾರ ಮಕ್ಕಳೇ ಅಡ್ಡಡ್ಡ ಸಿಳ ಪ್ರಕೃತಿ ಅಷ್ಟೇ ಬೇಡ ಕನ್ಯಾ ರಾಶಿ ಎಂತಹದರಲ್ಲೂ ಗೆದ್ದುಕೊಂಡು ಬರುವಂತ ಶಕ್ತಿ ಇವತ್ತು ನಿಮ್ಮದು ಎಂತ ಕೆಲಸವನ್ನು ಬೇಕಾದ್ರೂ ಜೀರ್ಣಿಸ್ಕೋತೀರಾ ಮಾಡ್ತೀರಾ ಸಾಧಿಸ್ಕೋತೀರ ತುಲಾರಾಶಿ ಮಕ್ಕಳ ವಿಚಾರಕ್ಕೆ ತಾಯಿಯ ವಿಚಾರಕ್ಕೆ ಹಿರಿಯರ ವಿಚಾರಕ್ಕೆ ಅಲ್ಲೆಲ್ಲೋ ಒಂಚೂರು ಉಪದ್ರವ ಬಂದಂಥ ಭಾರ ಹೊರೆ ಸ್ಕೂಲ್ ಓಪನ್ ಆಗಿದೆ ಕಾಲೇಜ್ ಓಪನ್ ಆಗಿದೆ ಮತ್ತೆ ಜೂನಲ್ಲಿ ಎಕ್ಸಾಮ ಅಲ್ಲಿ ಎಕ್ಸಾಮ ಪಿ ಯುಸಿದ ಏನು ಕಾಲ ಈ ಥರದ್ದೆಲ್ಲ ಏನೇನೋ ಕನ್ಫ್ಯೂಷನ್ಗಳಾಗ್ತಿರ್ತಕ್ಕಂಥ ಒಂದು ಭಾವ ರಾಮರ ದೇವಸ್ಥಾನದಲ್ಲಿ ಒಂಬತ್ತು ಗುರುವಾರ ತಪ್ಪದೆ ಕೆಂಪು ಕಡಲೆಯನ್ನ ಒಂದು ಮೂರು ಮೂವತ್ತು ಮುನ್ನೂರು ಗ್ರಾಮ್ ಮೂರು ಕೆ ಜಿ ಈ ಥರದ್ದು ದಾನ ಮಾಡ್ತಾ ಬನ್ನಿ ಬೆಲ್ಲದ ಜೊತೆ ಒಂದು ಅರ್ಚನೆ ಮಾಡಿಸ್ಬಿಟ್ಟು ಒಳ್ಳೇದಾಗುತ್ತೆ ವೃಶ್ಚಿಕ ರಾಶಿ ದೇವಿ ದರ್ಶನ ಗುರು ದರ್ಶನ ಒಂದು ರೀತಿ ಅಸಾಮಾನ್ಯ ಬದುಕು ಇವತ್ತು ನಿಮ್ಮದು ಭದ್ರಕೋಟೆ ನಿಮ್ಮ ಕೋಟೆನ ಬೇಯಿಸೋರು ಯಾರೂ ಇಲ್ಲ ಧನಸು ರಾಶಿ ಪ್ರಚಂಡ ಶಕ್ತಿ ದೈವ ತುಂಬ ಶಕ್ತಿ ಕೊಟ್ಟಾಗ ನಾವು ಅದನ್ನು ಸದುಪಯೋಗ ಪಡಿಸ್ಬೇಕು ಮಕ್ಕಳೇ ಸರಿಯಾದ ದಾರಿಗೆ ಒಳ್ಳೆಯದಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅದನ್ನು ಬಳಸ್ತಕ್ಕಂಥದ್ದು ಮಾಡ್ಕೋಬೇಕು ನಾವು ಮಾಡೋದಿಲ್ಲ ಮಕ್ಕಳು ಅದೇ ಒಂದು ದೊಡ್ಡ ಸಮಸ್ಯೆ ನಮಗೆ ಶಕ್ತಿ ಕೊಟ್ಟಿದ್ದೇ ದುರುಪಯೋಗ ಅಧಿಕಾರ ಕೊಟ್ಟಿದ್ದೇ ದುರುಪಯೋಗ ಆ ಥರದೊಂದು ಪ್ರಭಾವ ಆಗಿಬಿಡುತ್ತೆ ಜಾಗ್ರತೆ ಮಕರ ರಾಶಿ ಸ್ವಲ್ಪ ಡಬಲ್ ಡಬಲ್ ಕೆಲಸ ಮಾಡುವಂಥ ಪ್ರಸಂಗ ಅನಿಸುತ್ತೆ ಓಡಬೇಕು ನಿಲ್ಬೇಕು ಕೇಳಬೇಕು ಟಿಲ್ ದಟ್ ಕಂಪ್ಲೀಟ್ಸ್ ಆ ಎಕ್ಸಿಕ್ಯೂಷನ್ ಅನ್ನೋದೊಂದು ಕಂಪನ ಇರುತ್ತೆ ಖಂಡಿತ ಎಕ್ಸಿಕ್ಯೂಷನ್ ಆಗುತ್ತೆ ದುರ್ಗಾ ದೇವಸ್ಥಾನದಲ್ಲಿ ಒಂದು ಪುಟ್ಟ ನಿಂಬೆಹಣ್ಣಿನ ದೀಪ ಹಚ್ಚಿಬಿಟ್ಟು ಹೋಗಿ ಕಾರ್ಯವಿಘ್ನಗಳಿಂದ ದೂರ ಕುಂಭ ಕುಂಭರಾಶಿ ಏನು ಹೊರೆ ಅನ್ಸುತ್ತೆ ಏನೂ ಹೊರೆ ಆಗೋದಿಲ್ಲ ನಿಭಾಯಿಸ್ಕೊಂಡು ಬರ್ತೀರ ಸ್ವಲ್ಪ ಓಡಾಟ ಕೆಲಸ ಜವಾಬ್ದಾರಿ ಸುತ್ತಾಟ ಸಾಕಾಯಿತು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ತೊಂದರೆ ಏನಿಲ್ಲ ಒಂದು ಶುಭ ಸುದ್ದಿ ಒಂದನ್ನ ಪಡಿತೀರ ಅತಿ ಶೀಘ್ರದಲ್ಲೇ ಮೀನರಾಶಿ ಖರ್ಚಿನ ದಿನ ಸ್ವಲ್ಪ ಓಡಾಟಗಳಿಂದ ಬಳಲ್ಬಿಡ್ತೀರಿ ಸ್ವಲ್ಪ ಹೊರಗಡೆ ಓಡಾಟ ಸುತ್ತಾಟ ಅಂದ್ರೆ ಒಂದು ಫ್ಲಾಸ್ಕ್ ತಂದು ಇಟ್ಕೊಳ್ಳಿ ನೀರು ಕುಡಿ ಬಿಸಿನೀರನ್ನು ಇಟ್ಕೊಳ್ಳಿ ಎಲ್ಲರೂ ಬಿಸಿನೀರು ಕುಡಿ ಅಭ್ಯಾಸ ಮಾಡಿ ಮುಖ್ಯವಾಗಿ ನೀವು ಮೀನರಾಶಿಗೆ ಜಲದೋಷ ಬೇಗ ಮೀನ ಲಗ್ನಕ್ಕೂ ಅಷ್ಟೆ ಸೊ ಕಂಪಲ್ಸರಿ ಒಂದು ಚಿಕ್ಕ ಅರ್ಧ ಆದರೂ ಶಂಕರಾಮೃತ ಓಡಾಟದಲ್ಲಿ ಇಟ್ಕೊಂಡಿರಿ ಈ ಹೊರಗಡೆ ಹೋಗ್ತೀರಿ ಫಿಫ್ಟೀನ್ ಎಮ್ ಎಲ್ ಸಂಜೆ ಫಿಫ್ಟೀನ್ ಎಮ್ ಎಲ್ ಒಂದು ನಾರ್ಮಲ್ ವಾಟರ್ ಹಾಕೊಂಡು ಕುಡಿತಕ್ಕಂಥದ್ದು ಮಾಡಿ ಮಕ್ಕಳೇ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ತಲೆಬಾರ ಗಂಟ್ಲು ಇನ್ಫೆಕ್ಷನ್ ಇವುಗಳಿಗೆ ಒಂದು ರೀತಿ ಅದ್ಭುತವಾದಂಥ ಆರಿದ್ರ ಎಕ್ಸ್ಟ್ರಾಕ್ಟ್ ಇರತಕ್ಕಂಥ ಏಕೈಕ ಉತ್ಪನ್ನ ನೆರವಾಗಿ ಹೇಳಬಲ್ಲೆ ಎಕ್ಸ್ಟ್ರಾಕ್ಟ್ ಕರ್ನಾಟಕದಲ್ಲಿ ಎಕ್ಸ್ಟ್ರಾಕ್ಟ್ ಉಪ ಉಪಯೋಗಿಸ್ತಕ್ಕಂಥವ್ರೆಲ್ಲ ಇಲ್ಲ ಪೌಡರ್ ಉಪಯೋಗಿಸ್ತಾರೆ ಚೂರ್ಣ ಹಾಕ್ತಾರೆ ಒಂದು ಹತ್ತು ಸಾವಿರ ಸ್ಪೂನ್ ಹಾಕಿದ್ರೆ ಒಂದು ಸ್ಪೂನ್ ಎಕ್ಸ್ಟ್ರಾಕ್ಟ್ ಉತ್ಪಾದನೆ ಆಗುತ್ತೆ ನೆನಪಿಟ್ಕೊಳ್ಳಿ ಅಂಥ ಎಕ್ಸ್ಟ್ರಾಕ್ಟ್ ನಾವು ಬಳಸಿರ್ತಕ್ಕಂಥದ್ದು ಶಂಕರಾಮೃತದಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದೇನೆ ನಮಸ್ತೆ ನಮಾಮಿ ಶಂಕರ ಸರ್ವ ಕಷ್ಟ ನಿವಾರಕ ನಮಾಮಿ ಶಂಕರ ಸರ್ವ ರೋಗ ನಿವಾರಕ ಶಂಕರಾಮೃತ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿಹನ್ನಿ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿಹನ್ನಿ நம்ம கன்னட ஃபேஸ் புக் யூடியூப் அப் டேட்ஸ் கிளிக் நம்ம கன்னட டிஜிட்டல் மீடியா